ಕಲಾವಿದರ ಸಂಘ ಇರ್ಬೋದು, ಇನ್ನೊಂದು ಸಂಘಟನೆ ಇರ್ಬೋದು, ಎಲ್ಲ ಒಟ್ಟಾಗಿ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅಂತ ನನಗೆ. ಕಲಾವಿದ ಸಂಘಕ್ಕೆ ಆಸಕ್ತಿ ಜಾಸ್ತಿ ಇದೆ ಸರ್. ಈಗ ತಾವು ಹೇಳಿದ್ದು, ಒಂದು ರೆಫರೆನ್ಸ್ ಕೊಟ್ಟಿದ್ದು ಕರೆಕ್ಟಾಗಿದೆ, ತಪ್ಪೇನಿಲ್ಲ. ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ರಾಜ್ಯದಲ್ಲಿ ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ. ಈಗ ಅವ್ರು ಎಲ್ಲರಿಗೂ ಅವ್ರ ಅದೃಷ್ಟಕ್ಕೆ ಅವರೆಲ್ಲ ಇರಲಿ, 100 ವರ್ಷ ಚೆನ್ನಾಗಿದೆ ಅವರೆಲ್ಲ. ಅವರ ಇದ್ದಂಥ ನಾಯಕ ನಟರುಗಳಾಗ್ಬೋದು, ಹಿರಿಯರೆಲ್ಲರೂ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಇನ್ನೊಂದು 100 ವರ್ಷ ಚೆನ್ನಾಗಿರಲಿ. ಇಲ್ಲಿ ನಮ್ಮ ದುರಾದೃಷ್ಟ ನಾವು ಕಳ್ಕೊಂಡಿದ್ದೀವಿ. ಅವರೆಲ್ಲ ಇದ್ದಿದ್ರೆ ಈ ಥರ ಆಗ್ತಿತ್ತ? ಹೇಳಿ, ನೀವೇ ಹೇಳಿ ಸರ್. ಅವರೆಲ್ಲ ಇದ್ದಿದ್ರೆ ಈ ಥರ ಆಗ್ತಿತ್ತ? ನಮ್ಮ ಪರಿಸ್ಥಿತಿ ಹಿಂಗಾಗೋದಾ? ಚಾನ್ಸ್ ಇಲ್ಲ. ಸೊ ನೀವು ಇನ್ನೊಂದು, ಅದು ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ನೀವೆಲ್ಲ ಕಲಾವಿದರು, ಕಲಾವಿದ ಸಂಘ ಮುಖ್ಯ ಅಂತ ಹೇಳಿದ್ರಿ. ಕಲಾವಿದ ಸಂಘ ಯಾವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇದ್ದಾಗಲೂ ಮುಖ್ಯ ಕಲಾವಿದ ಸಂಘ ಅಂತ ಯಾವತ್ತೂ ಹೇಳಿಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್. ನಾವು ಚಿತ್ರರಂಗ, ನಮ್ಮ ಮದರ್ಬಾಡಿಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಮದರ್ ಬಾಡಿ. ನಮಗೇನಂದ್ರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಎಲ್ಲಿ ಅಲ್ಲೇ ಅನ್ನದಾತರು, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಕ್ಸಿಬಿಟರ್ ಇರೋದು ಅಲ್ಲಿ. ಅವರಿಗೆ ಕುಂದು ಕೊರತೆ ತೊಂದರೆ ಆದಾಗ ನಾವಿದ್ದೀವಿ ಅಂತ ಧ್ವನಿ ಎತ್ತುತ್ತಾ ಇದ್ದಿದ್ದು ಕಲಾವಿದ ಸಂಘ ಡಾಕ್ಟರ್ ರಾಜ್ಕುಮಾರ್ ಅವರು. ಅಲ್ಲಿಂದ ಬರೋದು ಅಣ್ಣವರೇ, ನಮ್ಗೆ ಹಿಂಗಾಗಿದೆ 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 ಅಂದರೆ ಅವರು ಅರ್ಥ ಮಾಡಿಕೊಂಡು ಅಮ್ಮನ ಹತ್ರ ಮಾತಾಡಿ ಅವಾಗ ಯಾವ ರೀತಿ ಇದನ್ನು ಹೆಜ್ಜೆ ಇಡಬೇಕು ಮುಂದಕ್ಕೆ ಅನ್ನೋದನ್ನು ಅವ್ರು ಮಾಡ್ತಾಯಿದ್ರು. ಅವ್ರ ಹೆಜ್ಜೆ ಇಟ್ಟ ಮೇಲೆ ಎಲ್ಲರೂ ಹಿಂದೆ ಬರ್ತಾಯಿದ್ರು, ಎಲ್ಲರೂ ಎಂಟೈರ್ ಇಂಡಸ್ಟ್ರಿ ಇರೋದು. ಅರ್ಥ ಆಯ್ತಲ್ಲ, ನೀವು ನೋಡ್ದಿದ್ದಿರೋದೇನಿಲ್ಲ. ಸೊ ಇವತ್ತೂ ಬರುತ್ತೆ, ಇವತ್ತು ಆಗುತ್ತೆ, ಇವತ್ತು ಆಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಬರೀ ಕಲಾವಿದ್ರ ಮೇಲೆ ಬ್ಲೇಮ್ ಹಾಕೋದಲ್ಲ, ನಲ್ಲ ಬ್ಲೇಮ್ ಅಲ್ಲ, ಪಾಯಿಂಟ್ ಮಾಡೋದಲ್ಲ, ಸಾರಿ, ಐ ವೆರಿ ಸಾರಿ, ಬ್ಲೇಮ್ ಅನ್ನೋದು ನಾನು ತಪ್ಪಾಗಿ ಯೂಸ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ, ಕಲಾವಿದ್ರ ಮೇಲೆ ಪಾಯಿಂಟ್ ಮಾಡೋದು ಬೇಡ. ಕಲಾವಿದ್ರನ್ನ ನೀವು ಯಾವಾಗ ಬೇಕು ಹೇಳಿ, ನಾನು ಕರ್ಕೊಂಬರ್ತೀನಿ, ಯಾವಾಗ ಬೇಕು ಹೇಳಿ. ಯಾರು ಬರಲ್ಲ ಅಂತ ಹೇಳಲ್ಲ, ಎಲ್ಲರೂ ಬರ್ತಾರೆ. ಯಾಕೆ, ಅಂಬರೀಷ್ರವರು ಕಾಲವಾದ ಮೇಲೆ ಎಷ್ಟೋ ಕಡೆ ಅಂಬರೀಷ್ ಅವ್ರು ಇದ್ದಾಗ್ಲೂ ನನಗೆ ಹೇಳೋರೆ ಕರ್ಕೊಂಡೋಗ್ರೆ ಹೋಗು ಅಂತ ಎಲ್ಲ. ನಾನು ಎಲ್ಲೆಲ್ಲಿ ಹೋಗಿಲ್ಲ, ಪಾಪ ವಯಸ್ಸಾಗಿರೋರು, ಸರೋಜಮ್ಮವ್ರು ಬರೋರು, ಬಾತಿಯಮ್ಮ ಬಂದರು, ಎಲ್ಲ ಬರೋರು. ಇವತ್ತಿಗೂ ಬರ್ತಾರೆ ಸರ್. ಏನಕ್ಕೆ ಹೇಳ್ತೀನಿ ಅಂದರೆ ಸರ್, ಹೇಳ್ತೀನಿ ಕೇಳಿ, ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಗೇಟೆಲ್ಲ ಕ್ಲೋಸ್ ಆಗಿದ್ದು ಓಪನ್ ಆಗೋಯ್ತು, ಡಬ್ಬಿಂಗ್ ಅನ್ನೋದು ಓಪನ್ ಆಗೋಯ್ತು, ನಮ್ಮ ಚಿತ್ರರಂಗದ ಕಂಟ್ರೋಲ್ ಹೋಯ್ತು, ಆಡಿಯನ್ಸು ನಮ್ಮ ವ್ಯಾಪ್ತಿಯಲ್ಲೇ ನಮ್ಮ ಚಿತ್ರಗಳನ್ನ ನೋಡ್ಕೊಂಡು ಬೆಳ್ಕೊಂಬಂದರು. ಯಾವಾಗ ಬೇರೆ ಭಾಷೆ ಚಿತ್ರಗಳು ಕನ್ನಡದಲ್ಲೇ ಬರೋಕ್ಕೆ ಶುರು ಆಯಿತೋ ಅವ್ರಿಗೂ ಮನೋರಂಜನೆ ಬೇಕು, ನಾವು ಅವ್ರು ತಪ್ಪು ಅಂತ ನಾವು ಹೇಳೋದಿಲ್ಲ. ನಮ್ಮ ಕಲಾವಿದರ ಸಂಘದ ಅಂಬರೀಷ್ರವರೇ ಹೇಳ್ತಾಯಿದ್ರು, ಏಯ್ ಬರೋ ವರ್ಷ ಇದನ್ನ ಎಲೆಕ್ಷನ್ ಮಾಡ್ಬಿಡು ಅನ್ಕೊಂಡು, ಎಲೆಕ್ಷನ್ ಮಾಡಿಬಿಟ್ಟು ಅದನ್ನು ಏನು ಬೇಕೋ ಪ್ರೊಸೀಜರ್ ಪ್ರಕಾರ ಏನು ಬೇಕೋ ಮಾಡೋಣ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.